ನಾನಿಲ್ಲಿ ಕಾಲು ಕೆ ಜಿಯಷ್ಟು ಮೈದಾ ತೊಗೊಂಡಿದ್ದೀನಿ ಅಂದರೆ ಒಂದು ದೊಡ್ಡ ಬಟ್ಟಲು ತುಂಬ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನು ಅಂತಂದರೆ ನೋಡಿ, ಇಲ್ಲಿ ಒಂದು ಸಣ್ಣ ಬಟ್ಟಲಲ್ಲಿ ಒಂದು ಅರ್ಧ ಬಟ್ಟಲು ಇದೆ ಅಷ್ಟು. ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ನೋಡಿ, ಇಲ್ಲಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಚಿಟಿಕೆ ಹಾಕಿದ್ರೆ ಸಾಕಾಗುತ್ತೆ, ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ. ಇದು ಎಣ್ಣೆ ಕಲಸೋದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಬಟ್ಟಲಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ನಾವು ಇವತ್ತು ಕಣಕ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ನಾನಿಲ್ಲಿ ಕಲಸೋದಕ್ಕೆ ಒಂದು ಬೌಲ್ ತಗೊಂಡಿದ್ದೀನಿ, ಅದಕ್ಕೆ ಮೈದಾ ಹಿಟ್ಟನ್ನು ಹಾಕೊಂತಾ ಇದ್ದೀನಿ. ಚಿರೋಟಿ ರವೆ ಇದು 4 ಟೇಬಲ್ ಸ್ಪೂನ್ ಅಷ್ಟಿದೆ ಚಿರೋಟಿ ರವೆ. ನಾನಿಲ್ಲಿ ಚಿರೋಟಿ ರವೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸ್ಮೂತ್ ಆಗಿ ಬರುತ್ತೆ, ಆಮೇಲೆ ಪದರ ಪದರ ಆಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಚಿರೋಟಿ ರವೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ಅರಿಶಿನನ ಸೇರಿಸ್ತಾ ಇದ್ದೀನಿ. ಅರಿಶಿನ ಸೇರಿಸೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಅರಿಶಿನನ ಸೇರಿಸ್ತಾ ಇದ್ದೀನಿ. ಅದನ್ನು ಮೊದಲು ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ. ನೋಡಿ, ಇಲ್ಲಿ ಮಿಕ್ಸ್ ಮಾಡಾಗಿದೆ. ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಇದನ್ನು ಕಲಸ್ಕೊತೀನಿ. ತುಂಬ ತೆಳುವಾಗಿ ಅಥವಾ ತುಂಬ ಗಟ್ಟಿಯಾಗಿ ಕಲಸ್ಕೊಬಾರ್ದು, ಮೀಡಿಯಮಲ್ಲಿ ನಾವು ಕಲಸ್ಕೊಬೇಕು. ನೀರು ಹಾಕಿ ಕಲಸಾದ್ಮೇಲೆ ನಾವು ಎಣ್ಣೆ ಹಾಕ್ತೀವಲ್ಲ ಆವಾಗ ಹಿಟ್ಟು ತುಂಬ ತೆಳುವಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀರು ಹಾಕಬೇಕಾದ್ರೆ ತುಂಬ ತೆಳುವಾಗಿನ ಹಿಟ್ಟನ್ನು ನಾವು ಕಲಸ್ಕೊಬಾರ್ದು. ನೋಡಿ, ಇಲ್ಲಿ ನಾನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಈ ಹದಕ್ಕಿದ್ರೆ ಸಾಕಾಗತ್ತೆ. ಈಗ ಏನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಎಣ್ಣೆನ ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ನೋಡಿಲಿ ಒಂದು ಫುಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ನಾವು ಕಲಸ್ಕೊಬೇಕು. ಚಿರೋಟಿ ರವೆ ಹಾಕಿರ್ತೀವಲ್ಲ, ಹಾಗಾಗಿ ಅದು ಮೊದಲಿಗೆ ಕಲಸಿದ ತಕ್ಷಣ ಸ್ಮೂತ್ ಆಗಿರೋದಿಲ್ಲ, ರವೆ ರವೆ ಥರ ಇರುತ್ತೆ. ಏನು ಮಾಡಬೇಕು, ಎಣ್ಣೆ ಹಾಕಿ ಚೆನ್ನಾಗಿ ಕೈಯಿಂದ ಈ ರೀತಿ ನಾದ್ಕೋಬೇಕು. ಸರಿ, ಒಂದು 5 ನಿಮಿಷ ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಒಂದು ಹಸಿ ಬಟ್ಟೆಯಲ್ಲಿ ಇದನ್ನು ಈ ರೀತಿ ಕವರ್ ಮಾಡಿ 1.5 ಗಂಟೆಯಿಂದ 2 ಗಂಟೆ ತನಕ ನಾವು ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಯಾಕಂದರೆ ನಾವು ಇದರೊಳಗಡೆ ಚಿರೋಟಿ ರವೆ ಎಲ್ಲ ಹಾಕಿದ್ದೀವಲ್ಲ, ಅದು ಚೆನ್ನಾಗಿ ನೆಂದರೆ ಮಾತ್ರ ನಮಗೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನು 1-2 ಗಂಟೆನಾದರೂ ನಾವು ಇದನ್ನು ನೆನೆಯೋದಕ್ಕೆ. ನೋಡಿ, ಇಲ್ಲಿ ನಾನು ಒಂದು ಪ್ಲೇಟ್ ಮುಚ್ಚಿ ಇದನ್ನು ಹಿಟ್ಟನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಸುಮಾರು 1-2 ಗಂಟೆನಾದರೂ ನಾನು ಇದನ್ನು ಬಿಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಹಿಟ್ಟನ್ನು ಸುಮಾರು 1-2 ಗಂಟೆಗಳ ಕಾಲ ಹಾಗೆ ನೆನೆಯೋದಕ್ಕೆ ಬಿಟ್ಟಿದ್ದೆ. ಎಷ್ಟು ಸ್ಮೂತ್ ಆಗಿದೆ ರವೆ ಎಲ್ಲ, ಈ ನಾವು ಮೈದಾ ಹಿಟ್ಟಿನ ಅದಕ್ಕೇ ಬಂದಿದೆ ನೋಡಿ. ಇಲ್ಲಿ ಎಷ್ಟು ಸ್ಮೂತ್ ಆಗಿದೆ ಅಂತ ಹೇಳಿದ್ರೆ ಕೈಯಿಂದ ತೆಗೆದ್ರೇ ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ನಾನು ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ, ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹಾಕ್ಕೊಬೇಕು, ಈ ಹಿಟ್ಟೊಳಗಡೆ ಎಲ್ಲ ಚೆನ್ನಾಗಿ ಎಣ್ಣೆ ಹೋಗಬೇಕು. ಆ ರೀತಿ ನಾವು ಕೈಯಿಂದ ಚೆನ್ನಾಗಿ ಇದನ್ನು ನಾದಿಟ್ಕೊಬೇಕಾಗುತ್ತೆ. ನೋಡಿ, ನಾನು ಮತ್ತೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ನೀವು ಹಿಟ್ಟಿಗೆ ಎಷ್ಟು ಎಣ್ಣೆ ಹಾಕ್ತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಹೋಳಿಗೆ ಬರುತ್ತೆ. ಅಂದರೆ ತುಂಬ ಚೆನ್ನಾಗಿದೆ ಹಿಟ್ಟು. ನೀವು ಹೋಳಿಗೆ ಮಾಡ್ತೀವಿ ಎಲ್ಲ ಆಗಿದೆ ನಮ್ಮದು ಕೆಲಸ, ಇನ್ನೇನು ಹೋಳಿಗೆ ಮಾಡ್ತೀವಿ ಅನ್ನೋ ಒಂದು 10 ನಿಮಿಷ ಮೊದಲು ನೀವು ಏನು ಮಾಡಬೇಕು, ಈ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದಿ ಒಂದು 10 ನಿಮಿಷ ಮತ್ತೆ ಬಿಟ್ಟರೆ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ಆಮೇಲೆ ತುಂಬ ಸ್ಮೂತಾಗಿ ಬರುತ್ತೆ ನಿಮಗೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಬೇಕು, ಅದ್ರ ಒಳಗಡೆ ಹಿಟ್ಟಿನ ಒಳಗಡೆ ಎಣ್ಣೆ ಎಲ್ಲ ಹೋಗ್ಬೇಕು, ಆ ರೀತಿ ಚೆನ್ನಾಗಿ ನಾದ್ಕೊಬೇಕು. ನೋಡಿ, ಈ ರೀತಿ ಮಾಡಬೇಕು ಚೆನ್ನಾಗಿ. ನೋಡಿ, ನಮಗೆ ಎಣ್ಣೆ ಎಲ್ಲೂ ಕಾಣಿಸ್ತಾ ಇಲ್ಲ, 2 ಸ್ಪೂನ್ ಎಣ್ಣೆ ಹಾಕಿದ್ದೆ ನಾನು, ಈಗ ಮತ್ತೆ 1 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ
ರೀತಿ ಚೆನ್ನಾಗಿ ನೀವು ಪ್ರೆಸ್ ಮಾಡಿ ನೀವು ಎಷ್ಟು ಈ ರೀತಿ ಮಾಡ್ತಿರೋ ಅಷ್ಟು ಸ್ಮೂತಾಗಿ ನಾನು ಇದನ್ನು ಆಲ್ಮೋಸ್ಟ್ 10 ನಿಮಿಷಗಳ ಕಾಲ ಈ ರೀತಿ ಮಾಡಿದ್ದೀನಿ ನೋಡಿ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ कल मेले रीति बड़द्रू सह तुम चना बरते इलाकलोकल सह नहीं उकोबूद्रूम होन तुम चेना नो अस्टू चेमेंगे होंगे बरते हूँ कमी अरे वूवर गंटे अंत ने आग मात्र नोड़ी मन एणे हाके एणे का अस्टूण इष्ट आगे प्लीज वन लाइक कमेंट वीडियोस प्लीज नम चैनल सब्सक्राइब आगोदन्न मरीबेड़ी थैंक यू फॉर वाचिंग।